ಕಳೆದ ಹಲವಾರು ದಿನಗಳಿಂದ ನಮ್ಮ ಪರಮ ಪೂಜ್ಯ ಶ್ರೀ ಪ್ರಸನ್ನಾನಂದ ಮಹಾಸ್ವಾಮೀಜಿಯವರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿ ಹೆಚ್ಚಿಸುವಂತೆ ಹಾಗೂ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿಯನ್ನು ಅನುಷ್ಠಾನಗೊಳಿಸುವಂತೆ ಆಗ್ರಹಿಸಿ ಕಳೆದ 242 ದಿನಗಳಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸತ್ಯಾಗ್ರಹವನ್ನು ಕುಳಿತುಕೊಂಡಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಅವರ ಧರಣಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಪರಿಶಿಷ್ಟ ಜಾತಿಗೆ 17% ಶೇಕಡ ಹಾಗೂ ಪರಿಶಿಷ್ಟ ಪಂಗಡಕ್ಕೆ ಶೇಕಡ 7% ಮೀಸಲಾತಿಯನ್ನು ಕೊಡಬೇಕೆಂದು ರಾಜ್ಯ ಸಚಿವ ಸಂಪುಟದಲ್ಲಿ ತೀರ್ಮಾನಿಸಿದ್ದು ಸಮಾಜಕ್ಕೆ ನ್ಯಾಯ ಸಿಕ್ಕಂತಾಗಿದೆ ಎಂದು ವಾಲ್ಮೀಕಿ ಸಮಾಜದ ಹಿರಿಯ ಮುಖಂಡ ರಮೇಶ್ ಸಿಂದಗಿ ಅವರು ಸಂತಸವನ್ನು ವ್ಯಕ್ತಪಡಿಸಿದರು. ಅವರು ಅತನಿ ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ವಾಲ್ಮೀಕಿ ಮಹರ್ಷಿಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡುತ್ತಿದ್ದರು. ರಾಜ್ಯ ಸರ್ಕಾರದ ಶಿಫಾರಸನ್ನು ಕೇಂದ್ರ ಸರ್ಕಾರ ಕೂಡಲೇ ಅನುಷ್ಠಾನಗೊಳಿಸಿ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಕಳುಹಿಸಿಕೊಡಬೇಕೆಂದು ಸಮಾಜದ ಪರವಾಗಿ ಮನವಿ ಮಾಡಿಕೊಳ್ಳಲಾಯಿತು. ಬೈಟ್. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸುರೇಶ್ ಮುಂಜೆ, ಸಮಾಜ ಕಲ್ಯಾಣ ಇಲಾಖೆ ಹಿರಿಯ ಅಧಿಕಾರಿಗಳಾದ ಪ್ರವೀಣ್ ಪಾಟೀಲ್, ಪೊಲೀಸ್ ವೃತ್ತ ನಿರೀಕ್ಷಕರಾದ ರವೀನ್ ನಾಯ್ಕೋಡಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶೇಖರ್ ಕರಿಬಸಪ್ಪಗೋಳ್, ಹಿರಿಯರಾದ ಎಸ್ಕೆ ಬುಟಾಳಿ, ಗಜಾನನ ಮಂಗಸೂಳಿ, ಸುರೇಶ್ ಪಾಟೀಲ್, ಸಿದ್ಧಾರ್ಥ್ ಸಿಂಗೆ, ಅಸ್ಲಾಂ ನಾಲ್ಬಂದ್, ಸುನೀಲ್ ಸಂಕ್, ರಾವ್ ಸಾಬ್ ಐಹೊಳೆ, ಅವಿನಾಶ್ ನಾಯಕ್, ಸಂಜು ಕಾಂಬ್ಳೆ, ರಾಜು ಮಧುಭಾವಿ, ರೇಖಾ ಪಾಟೀಲ್, ಸಮಾಜದ ಮುಖಂಡರಾದ ಅಶೋಕ್ ಯಲಹಡಲ್ಗಿ, ಸಹದೇವ್ ನಾಯಕ್, ಪಿಎಲ್ ಪೂಜಾರಿ, ಶ್ರೀಧರ್ ಭುಜನ್ನವರ್, ಮಹದೇವ್ ಬಿಸುಲು ನಾಯಕ್, ಶ್ರೀಮಂತ್ ನಡುವಿನಮಣಿ, ಸುನೀಲ್ ಸುಟ್ರಾಯ್, ಸತ್ಯಪ್ಪ ಸನದಿ ಸೇರಿದಂತೆ ಸಮಾಜದ ಎಲ್ಲ ಮುಖಂಡರು ಹಾಗೂ ತಾಲೂಕಿನಾದ್ಯಂತ ಎಲ್ಲ ಇಲಾಖೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಜಯಂತಿಯ ಶುಭಾಶಯಗಳು. ಈಗ ವಾಲ್ಮೀಕಿ ಜಯಂತಿ ನಿಮಿತ್ತವಾಗಿ ಇವತ್ತು ನಾವು ಈ ವೃತ್ತದಲ್ಲಿ ಇವತ್ತು ತಾಲೂಕು ಆಡಳಿತದ ಸಹಯೋಗದೊಂದಿಗೆ ನಾವು ಪೂಜಾ ಮತ್ತು ಪುಷ್ಪ ನಮನಗಳನ್ನು ಇವತ್ತು ಸಲ್ಲಿಸಿದ್ದೀವಿ. ಮಹರ್ಷಿ ವಾಲ್ಮೀಕಿಯವ್ರ ಬಗ್ಗೆ ಸುದೀರ್ಘವಾಗಿ ನಮ್ಮ ತಾಲೂಕು ದಂಡಾಧಿಕಾರಿಗಳಾದಂಥ ಮುಂಜೆ ಸರ್ ಅವರು ವಿಚಾರವಾಗಿ ಚೆನ್ನಾಗಿ ಹೇಳಿದ್ದಾರೆ. ಅದರ ಪ್ರಕಾರ ನಮ್ಮ ಮುಖಂಡರು ಸಹ ಹೇಳಿದ್ದಾರೆ. ಸೊ ಒಟ್ಟಾರೆ ನಾನು ಹೇಳಬೇಕಂದ್ರೆ ಲಾಸ್ಟ್ ಟೈಮ್ ನಮಗೆ ತಾಲೂಕು ಆಡಳಿತದಲ್ಲಿ ಪೂರಿಬಾಯಿ ಸಭೆ ಕರೆದಾಗ ನಾವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ನಾವು ಮೀಸಲಾತಿ ಹೆಚ್ಚಿಸಬೇಕಂತೇಳಿ ನಾವು ಈಗಾಗಲೇ ನಮ್ಮ ಪೂಜ್ಯ ಶ್ರೀಗಳಾದಂಥ ಪ್ರಸನ್ನಾನಂದಪುರಿ ಸ್ವಾಮೀಜಿ ಒಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸುದೀರ್ಘವಾಗಿ ಸುಮಾರು 8 ತಿಂಗಳ ಕಾಲವರೆಗೆ ಇವತ್ತಿಗೆ ಬರೋಬ್ಬರ 242 ದಿನ ಇವತ್ತು ಅವರು ಒಂದು ಧರಣಿ ಸತ್ಯಾಗ್ರಹವನ್ನು ಕುಂತಿದ್ರು. ಆದ ಕಾರಣ ಅವರ ಒಂದು ಆಗ್ರಹಕ್ಕೆ ಸರ್ಕಾರದ್ದು ನಮಗೆ ಪರಿಶಿಷ್ಟಕ್ಕೆ 17-17% ಪರಿಶಿಷ್ಟಕ್ಕೆ 3-7% ವರೆಗೆ ಮೀಸಲಾತಿಯನ್ನು ಚಿಗಿ ಮಾಡಿ ಸರ್ವಪಕ್ಷ ಒಂದು ಸಹಯೋಗದಂತ ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನ ತಗೊಂಡಿದ್ದು ನಾವು ಸ್ವಾಗತವನ್ನು ಕೋರ್ತೀವಿ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಅಭಿನಂದನೆಯನ್ನು ಕೇಳ್ತೀವಿ. ಇದೇ ರೀತಿ ಇನ್ನು ಮುಂದೆ ಇಷ್ಟಕ್ಕೆ ಆದರೆ ನಮಗೆ ಈ ನ್ಯಾಯ ಸಿಗಂಗಿಲ್ಲ. ಸೊ ಈ ಆದೇಶ ಪ್ರತಿ ನಮ್ಮ ಶ್ರೀಗಳ ಕೈಗೆ ಮುಟ್ಟಿದ ತಕ್ಷಣ ಇನ್ನೊಂದು 2-3 ದಿವಸ ಮುಟ್ಟಿದ ತಕ್ಷಣ ನಾ ಕೇಂದ್ರ ಮಟ್ಟದಲ್ಲಿ ಇದರ ಬಗ್ಗೆ ಇನ್ನೂ ಚರ್ಚೆಗಳು ಆಗಬೇಕು. ಸುಗ್ರೀವಾಜ್ಞೆಯಾಗಿ ನ್ಯಾಯ ಕಾನೂನಿನ ಒಂದು ತಿದ್ದುಪಡಿ ತಗೊಂಡು ಬಂದು ಇದು 9th ಶೆಡ್ಯೂಲ್ ಸೇರಿ ರಾಷ್ಟ್ರಪತಿ ಅಂಗೀಕಾರವರೆಗೂ ಇನ್ನೂ ಕಾಲಾವಕಾಶ ಹೇಳಿದ್ದಾರೆ. ಈಗ 2-3 ದಿವಸ ಅದ್ರ ಬಗ್ಗೆ ನಮ್ಮ ಶ್ರೀಗ ಅದಕ್ಕೆ ನಾವು ನಮ್ಮ ಹೇಳಿದ ಪ್ರಕಾರ ಇವತ್ತು ಸಾಂಕೇತಿಕವಾಗಿ ನಾವು ಈ ವಾಲ್ಮೀಕಿ ವೃತ್ತದಲ್ಲಿ ಎಲ್ಲ ಒಂದು ಪಕ್ಷದ ಎಲ್ಲ ಮುಖಂಡರು ಮತ್ತು ಎಲ್ಲ ನಮ್ಮ ಅಧಿಕಾರಿ ವರ್ಗದವರು ಮತ್ತು ವಿವಿಧ ಎಲ್ಲ ಸಮಾಜದ ಬಾಂಧವರು ಸೇರಿ ಇವತ್ತು ನಾವು ಈ ಸರ್ಕಲ್ನಲ್ಲಿ ಒಂದು ವಾಲ್ಮೀಕಿ ಶ್ರೀಗಳಿಗೆ ಒಂದು ಪುಷ್ಪ ನಮನಗಳನ್ನು ಹೇಳಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ನಡೆಸಿದ್ದೀವಿ. ಇಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಪತ್ರಿಕಾ ಬಂಧುಗಳು ಎಲ್ಲ ಉಳಿದ ಎಲ್ಲ ಬಂಧುಗಳಿಗೆ ನಾನು ವಾಲ್ಮೀಕಿ ಜಯಂತಿ. ಬ್ಯೂರೋ ರಿಪೋರ್ಟ್, ರಾಜು ವಾಗ್ಮೋರೆ, ಭಾರತ್ ವೈಭವ ನ್ಯೂಸ್, ಅತ್ತಣಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.